ಇತ ಶಾಲೆಗಳು ಜಗ್ತಿಲ್ಲ ತ ಪೋಷಕರು ಕೂಡ ಬಿಡ್ತಿಲ್ಲ ಇವತ್ತೇ ಡೆಡ್ಲೈನ್ ಕೊಟ್ಟರು ಕೂಡ ಫೀಸ್ ಟಾರ್ಚರ್ ನಿಲ್ತಾ ಇಲ್ಲ ಒಂದಕಡೆ ಮಕ್ಕಳ ಆನ್ಲೈನ್ ಐಡಿ ಬ್ಲಾಕ್ ಆಗ್ತಾ ಇದೆ ಮಗದೊಂದಕಡೆ ಮಕ್ಕಳನ್ನ ಸ್ಕೂಲ್ ಗೆ ಕಳಿಸಬೇಡಿ ಅಂತ ಪೋಷಕರಿಗೆ ಮೆಸೇಜ್ ಬರ್ತಾ ಇದೆ ಬೃಹತ್ ಹೋರಾಟದ ಎಚ್ಚರಿಕೆಗೂ ಕೂಡ ಖಾಸಗಿ ಸ್ಕೂಲ್ ಗಳು ಬಗ್ತಾ ಇಲ್ಲ ಬೃಹತ್ ಹೋರಾಟದ ಎಚ್ಚರಿಕೆಯನ್ನ ಪೋಷಕರು ಕೊಟ್ಟರು ಶಾಲೆಗಳು ಜಗ್ತಾ ಇಲ್ಲ ಒಂದಕಡೆ ಫೀಸ್ ಅನ್ನ ಕಟ್ಟದಂತ ಮಕ್ಕಳ ಆನ್ಲೈನ್ ಐಡಿ ಬ್ಲಾಕ್ ಆಗ್ತಾ ಇದೆ ಮತ್ತೊಂದಕಡೆ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಡಿ ಅಂತ ಪೋಷಕರಿಗೆ ಸ್ಕೂಲ್ನ ಕಡೆಯಿಂದ ಮೆಸೇಜ್ ಗಳು ಬರ್ತಾ ಇದೆ ಪೋಷಕರು ನೋಡಿದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಕಡಿತ ಮಾಡಲೇಬೇಕು ಶುಲ್ಕದಲ್ಲಿ ಅದಕ್ಕೆ ಒಂದು ಮಿತಿ ಹೇರಲೇಬೇಕು ಅಂತ ಆದರೆ ಖಾಸಗಿ ಶಾಲೆಗಳು ಈ ಯಾವ ಎಚ್ಚರಿಕೆಗೂ ಕೂಡ ಬಗ್ಗಿದ ಹಾಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಈಗ ನೋಡ್ತಾ ಇದ್ದೀರಾ ಒಂದು ಕಡೆ ಸಾಕಷ್ಟು ಮಕ್ಕಳ ಆನ್ಲೈನ್ ಐಡಿಗಳು ಬ್ಲಾಕ್ ಆಗ್ತಾ ಇದೆ ಮತ್ತೊಂದು ಕಡೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಬೇಡಿ ಅಂತ ಹೇಳಿ ಪೋಷಕರಿಗೆ ಮೆಸೇಜ್ಗಳು ಹೋಗ್ತಾ ಇದೆ ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಪೋಷಕರು ತಮ್ಮ ಅಹವಾಲುಗಳನ್ನು ಇಟ್ಟರು ಕೂಡ ಸರ್ಕಾರ ಮಾತ್ರ ಡೋಂಟ್ ಕೇರ್ ಅನ್ನೋ ರೀತಿಯ ವರ್ತಿಸ್ತಾ ಇದೆ ರಾಜಾಜಿನಗರದ ಖಾಸಗಿ ಶಾಲೆಯಿಂದ ಮತ್ತೆ ಫೀಸ್ ಟಾರ್ಚರ್ ಶುರುವಾಗಿದೆ 60 ಕ್ಕೂ ಹೆಚ್ಚು ಮಕ್ಕಳ ಆನ್ಲೈನ್ ಐಡಿ ಬ್ಲಾಕ್ ಆಗಿದೆ ಎರಡನೇ ಹಂತದ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಆನ್ಲೈನ್ ಐಡಿಗಳನ್ನು ಬ್ಲಾಕ್ ಮಾಡಿದ್ದಾರೆ 20 ದಿನದಿಂದ ಆನ್ಲೈನ್ ಐಡಿ ಬ್ಲಾಕ್ ಆಗಿದೆ ಶಾಲೆಯ ಈ ನಡೆಗೆ ಪೋಷಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಶಾಲೆ ಮುಂದೆ ಈಗಾಗಲೇ 50 ಕ್ಕೂ ಹೆಚ್ಚು ಪೋಷಕರು ಅಲ್ಲಿ ಜಮಾಯಿಸಿ ಪ್ರತಿಭಟನೆ ಕೂಡ ನಡೆಸುತ್ತಿದ್ದಾರೆ ಕಳೆದ 20 ದಿನದಿಂದ ಮಕ್ಕಳ ಆನ್ಲೈನ್ ಐಡಿ ಬ್ಲಾಕ್ ಆಗಿರೋದು ಇದೇ ರೀತಿ ಸುಮಾರು 60 ಕ್ಕೂ ಹೆಚ್ಚು ಮಕ್ಕಳ ಆನ್ಲೈನ್ ಐಡಿ ಅನ್ನು ಈಗ ರಾಜಾಜಿನಗರದ ಖಾಸಗಿ ಶಾಲೆ ಬ್ಲಾಕ್ ಮಾಡಿದೆ ಎರಡನೇ ಕಂತಿನ ಫೀಸ್ ಅನ್ನು ಕಟ್ಟಿಲ್ಲ ಅಂತ ಹೇಳಿ ಆನ್ಲೈನ್ ಐಡಿಗಳನ್ನು ಈ ರೀತಿ ಬ್ಲಾಕ್ ಮಾಡಿದೆ ಸೋ ಪೋಷಕರು ಇದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಶಾಲೆ ಮುಂದೆ 50 ಕ್ಕೂ ಹೆಚ್ಚು ಪೋಷಕರು ಪ್ರತಿಭಟನೆ ಕೂಡ ಮುಂದಾಗಿದ್ದಾರೆ ಏನೇ ಪ್ರತಿಭಟನೆ ಮಾಡಿದ್ರು ಏನೆಲ್ಲ ಎಚ್ಚರಿಕೆಗಳನ್ನು ಕೊಟ್ಟರು ಸರ್ಕಾರದ ಗಮನಕ್ಕೆ ತಂದ್ರು ಯಾವುದು ಕೂಡ ಕೆಲಸ ಮಾಡ್ತಾ ಇಲ್ಲ ಪೋಷಕರು ಮಾತ್ರ ಮತ್ತೆ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಒಂದು ಕಡೆ ಕೊಡ್ತಾ ಇದ್ರೆ ಈಗಾಗಲೇ ಖಾಸಗಿ ಶಾಲೆಗಳು ತಮ್ಮ ವರ್ಸೆಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೊಂಚವೂ ಶಾಲೆಗಳು ಜಗ್ಗಿದ ಹಾಗೆ ಕಾಣ್ತಾ ಇಲ್ಲ ಗಮನಿಸ್ತಾ ಇದ್ದೀರಾ ಅಲ್ಲಿ ಖಾಸಗಿ ಶಾಲೆಯ ಎದುರಿಗೆ ಹೇಗೆ ಪೋಷಕರು ಜಮಾಯಿಸಿದ್ದಾರೆ ಅನ್ನೋದನ್ನು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ ಒಂದ್ ಕಡೆ ಈಗಾಗಲೇ ಪೋಷಕರು ಸರ್ಕಾರ ಮತ್ತೆ ಖಾಸಗಿ ಶಾಲೆಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇವತ್ತೇ ಡೆಡ್ ಲೈನ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಖಾಸಗಿ ಶಾಲೆಗಳು ತಮ್ಮ ವರ್ಸೆಯನ್ನು ಹಾಗೆ ಮುಂದುವರಿಸ್ತಾ ಇದೆ 60 ಕ್ಕೂ ಹೆಚ್ಚು ಮಕ್ಕಳ ಐಡಿ ಬ್ಲಾಕ್ ಆಗಿರೋದು ಸೊ ಈಗ ಅಲ್ಲಿ ಸೇರಿರುವಂತಹ ಪೋಷಕರು ಏನ್ ಹೇಳ್ತಾ ಇದ್ದಾರೆ ಎಸ್ ವಿಜಯ್ ಒಂದ್ ಕಡೆ ಸರ್ಕಾರಕ್ಕೆ ಪೋಷಕರು ಒಂದು ಡೆಡ್ ಲೈನ್ ಅನ್ನ ಕೊಟ್ರೆ ಮತ್ತೊಂದೆಡೆ ರಾಜಾಜಿನಗರದಲ್ಲಿ ಇರ್ತಕ್ಕಂತಹ ಖಾಸಗಿ ಶಾಲೆ 200 ಕ್ಕೂ ಹೆಚ್ಚು ಒಂದು ಮಕ್ಕಳ ಒಂದು ಐಡಿಯನ್ನ ಬ್ಲಾಕ್ ಮಾಡಿದೆ ಪ್ರಾಥಮಿಕ ಹಂತದಲ್ಲಿ 60 ಕ್ಕೂ ಹೆಚ್ಚು ಒಂದು ಮಕ್ಕಳ ಐಡಿಯನ್ನ ಬ್ಲಾಕ್ ಮಾಡಿತ್ತು ಎನ್ನುವಂತ ಒಂದು ಮಾಹಿತಿ ಬಂದಿತ್ತು ಆದ್ರೆ ಅನಂತರದಲ್ಲಿ ನೋಡಿದಾಗ 200 ಕ್ಕೂ ಹೆಚ್ಚು ಒಂದು ಮಕ್ಕಳ ಒಂದು ಐಡಿಯನ್ನ ಕೂಡ ಬ್ಲಾಕ್ ಮಾಡಿದೆ ಈಗಾಗಲೇ ಬೆಳಿಗ್ಗೆ 10 ಗಂಟೆಯಿಂದಲೇ ಜಮಾಯಿಸಿದ್ದಾರೆ ಇದುವರೆಗೂ ಕೂಡ ಶಾಲಾ ಆಡಳಿತ ಮಂಡಳಿ ಇರ್ಬೋದು ಯಾರು ಕೂಡ ಇವರ ಮನವಿಗೆ ಪ್ರತಿಬಂಧಿಸ್ತಾನೆ ಇಲ್ಲ ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿ ವಿದ್ಯಾರ್ಥಿನಿ ಇದ್ದಾಳೆ ಅವಳನ್ನೇ ಮಾತನಾಡ್ತೇನೆ ಪುಟನಿಂದ ಆನ್ಲೈನ್ ಐಡಿ ಬ್ಲಾಕ್ ಆಗಿದೆನಾ ಎಸ್ ಅದು ಬ್ಲಾಕ್ಡ್ ಆಗಿದೆ ನಾವು 10 o'clock ಇಂದ ವೇಟ್ ಮಾಡ್ತಾನೆ ಇದೀವಿ ಪ್ರಿನ್ಸಿಪಲ್ ಸರ್ ಯಾರು ಇಲ್ಲ ನಾನು ಎಕ್ಸಾಮ್ ಬರೀಬೇಕು ಮತ್ತೆ ಯಾಕೆ ಬ್ಲಾಕ್ ಮಾಡಿರೋದಂತೆ ಸ್ಕೂಲ್ನವರು ನಾನು ಫೀಸ್ ಪೇ ಮಾಡಿಲ್ಲ ಅಂತ ಅವರು ಬ್ಲಾಕ್ ಮಾಡಿದ್ದಾರೆ ಫಸ್ಟ್ ಟರ್ಮ್ ಫೀಸ್ ಪೇ ಮಾಡಿದ್ವಿ ಇವಾಗ ಸೆಕೆಂಡ್ ಟರ್ಮ್ ಫೀಸ್ ಪೇ ಮಾಡಿಲ್ಲ ಅಂತ ಅವ್ರು ನಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಗ್ರೂಪ್ ಇಂದ ತೆಗೆದಾಕಿದ್ದಾರೆ ಮೇಡಮ್ ಏನಾಗಿದೆ ಸಮಸ್ಯೆ ಸಮಸ್ಯೆ ಏನಿಲ್ಲ ನಮ್ಮದು ಫೀಸ್ದು ಒಂದೇ ಇರೋದು ಆನ್ಲೈನ್ ಕ್ಲಾಸಿಂದ ಮಕ್ಕಳನ್ನೆಲ್ಲ ತೆಗ್ದಾಕ್ತಾ ಇದ್ದಾರೆ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇವಾಗ 10 ಗಂಟೆಯಿಂದ ನಾವು ಕಾಯ್ತಾನೆ ಇದ್ದೀವಿ ಯಾರೂ ಬಂದಿಲ್ಲ ಇಲ್ಲಿ ಪ್ರಿನ್ಸಿಪಲು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ರೆ ಎಕ್ಸಾಮ್ ನಡೀತಾ ಇದೆಯಂತೆ ನಾವು ಬಂದು ಕಾಯ್ತಾನೆ ಇದ್ದೀವಿ ಮಗು ಇದೆ ಏನು ಅರ್ಥನೇ ಆಗ್ತಾ ಇಲ್ಲ ಇವ್ರದ್ದು ಸುಮಾರು ಎಷ್ಟು ಮಕ್ಕಳ ಐ ಡಿ ಬ್ಲಾಕ್ ಆಗಿದೆ 200 ಕ್ಕೂ ಹೆಚ್ಚು ಮಕ್ಕಳಂದ್ರು ನಿಮ್ಮ ಮಗುದು ಹಾಗೆ ಯಾ ಆಗಿದೆ ಇವನ್ ಮೈ ಚೈಲ್ಡ್ ಹ್ಯಾಸ್ ಬಿನ್ ಬ್ಲಾಕ್ಡ್ ಫಾರ್ ನಾಟ್ ಪೇಯಿಂಗ್ ದ ಫೀಸ್ ಫ್ರಮ್ ವೆನ್ ವಿ ಆರ್ ಸ್ಟ್ಯಾಂಡಿಂಗ್ ಓವರ್ ಹಿಯರ್ ದೇ ಆರ್ ನಾಟ್ ರಿಸ್ಪಾಂಡಿಂಗ್ ಎನಿಥಿಂಗ್ ಅವರ್ ಟೈಮ್ ವ್ಯಾಲ್ಯೂ ಇಸ್ ನೋ ವ್ಯಾಲ್ಯೂ ಇವನ್ ವಿ ಹ್ಯಾವ್ ವರ್ಕ್ ಬಟ್ ದೆನ್ ಟು ವಿ ಆರ್ ಸ್ಟ್ಯಾಂಡಿಂಗ್ ಓವರ್ ಹಿಯರ್ ಮೇಡಮ್ ಏನು ಪ್ರಾಬ್ಲಮ್ ಎಲ್ಲದೂ ಫೀಸ್ ಅನ್ನ ಪ್ರಾಬ್ಲಮ್ ಆಗಿರೋದು ಮೇಡಮ್ ಆನ್ಲೈನ್ ಆನ್ಲೈನ್ ಕ್ಲಾಸ್ ಅಂತ ಸರಿಯಾಗಿ ಕೊಡ್ತಾನೆ ಇಲ್ಲ ಫೀಸ್ ಮಾತ್ರ ಪೇ ಮಾಡಿ ಅಂತ ಹೇಳ್ತಾನೆ ಇದ್ದಾರೆ ಎಷ್ಟು ಪೇ ಮಾಡಿದ್ರು ಇವರು ಮತ್ತೆ ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ಆನ್ಲೈನ್ ಕ್ಲಾಸಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಮೇಡಮ್ ಸೊ ಪ್ರಿನ್ಸಿಪಲನ್ನು ಬಂದು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಇದು ಆಗಲೇ 4-5 ಟೈಮ್ಸಿಂದ ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅವ್ರು ಯಾವುದನ್ನು ಕೋಆಪ್ರೇಟೇ ಮಾಡ್ತಾ ಇಲ್ಲ ಮೇಡಮ್ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ರು ಯಾಕೆ ಸ್ಪಂದಿಸ್ತಾ ಇಲ್ಲ ಮ್ಯಾಮ್
ಗೊತ್ತಾಗ್ತಾ ಇಲ್ಲ ಮ್ಯಾಮ್, ಯಾಕಂದ್ರೆ ಅವರು ಗವರ್ನಮೆಂಟ್ ಇಂದ ರೂಲ್ಸ್ ಬಂದಿದೆ, ನಮಗೆ ಕಲೆಕ್ಟ್ ಮಾಡಲೇಬೇಕು ಫಸ್ಟ್ ಟರ್ಮ್ ಫೀಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಪೇರೆಂಟ್ಸು ಫೀಸ್ ಕಟ್ಟಕ್ಕೆ ಪ್ರಾಬ್ಲಮ್ ಇಲ್ಲ, ಬಟ್ ಏನು ಸ್ಟ್ರಕ್ಚರ್ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಸೊ ಎಲ್ಲದಕ್ಕೂ ಒಂದೊಂದು ಇದೆಯಲ್ಲ ಮ್ಯಾನೇಜ್ಮೆಂಟ್ ಅಂತ, ಅದು ಏನು ಸ್ಟ್ರಕ್ಚರ್ ಇದೆ, ಟ್ಯೂಷನ್ ಫೀಸ್ ಎಷ್ಟು ಅಂತಲೇ ಎಲ್ಲರೂ ಕೇಳ್ತಾ ಇದ್ದಾರೆ. ದೇ ಆರ್ ರೆಡಿ ಟು ಪೇ, ಬಟ್ ಏನು ಕನ್ಫರ್ಮ್ಡ್ ಇದು ಹೇಳಬೇಕಲ್ವಾ ಇಷ್ಟೇ ಫೀಸ್ ಕಟ್ಟಿ ಅಂತ. ಒಬ್ಬೊಬ್ಬರು ಪೇರೆಂಟ್ಸ್ಗೂ ಒಂದೊಂದು ಥರ ಫೀಸ್ ಸ್ಟ್ರಕ್ಚರ್ ಹೇಳಿದಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ದಿಸ್ ಕೊರೋನಾ ಓನ್ಲಿ ವಿ ಆರ್ ಆಲ್ ಫೈಟಿಂಗ್, ಎಲ್ಲ ವರ್ಷನೂ ಯಾರೂ ಫೀಸ್ ಕಡಿಮೆ ಮಾಡಿ ಅಂತ ಕೇಳ್ತಾ ಇಲ್ಲ. ಸೊ ಅದೊಂದೇ ನನ್ನ ಒಂದು ಅಭಿಪ್ರಾಯ. ಮ್ಯಾಮ್, ಮೇಡಮ್ ನೀವೇನು ಹೇಳ್ತೀರಾ? ಅವ್ರು ಮೇನ್ ಚಿಲ್ಡ್ರನ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚಿಲ್ಡ್ರನ್ಗೆ ಆನ್ಲೈನ್ ಕ್ಲಾಸಿಂದ ತೆಗೆಸಿದ್ರೆ ಅವ್ರು ಗ್ಯಾರಂಟಿ ಪೇರೆಂಟ್ಸ್ ಫೀಸ್ ಮಾಡೇ ಮಾಡ್ತಾರೆ ಅಂತ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ಗೆ, ಚಿಲ್ಡ್ರನ್ಸ್ಗೆ. ಚಿಲ್ಡ್ರನ್ಗೆ ಅದಕ್ಕಿಂತ ನಮ್ಗೆ ಅನ್ಸುತ್ತೆ ನಮಗಿಂತ ಚಿಲ್ಡ್ರನ್ಗೆ ಏನು ತೊಂದರೆ ಆಗಬಾರ್ದು ಅಂತ ನಾವು ಫೀಸ್ ಮಾಡೋಕ್ಕೆ ಲೈಕ್ ಇದು ಮಾಡ್ತಾ ಇದ್ದೀವಿ ಅಂತ. ಸರ್, ಇವಾಗ ಶಾಲಾ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ? ಶಾಲಾ ಮ್ಯಾನೇಜ್ಮೆಂಟ್ ಅವ್ರು ಮಾತಾಡೋಕ್ಕೆ ಬಂದಿಲ್ವಲ್ಲ ಮೇಡಮ್, ಬೆಳಗ್ಗೆ 10 ಗಂಟೆಯಿಂದ ಇದ್ದೀವಿ ಇಲ್ಲಿ ನಾವು. ಮಕ್ಕಳಿಗೆ ಎಕ್ಸಾಮ್ ಆಗೋಗಿದೆ, ಎಕ್ಸಾಮ್ ನಡೀತಾ ಇದೆ, 5ನೇ ದಿನ ಇದು ಎಕ್ಸಾಮ್ ಆಗೋಯ್ತು. ನಾನು ಇವಾಗ ಫೀಸ್ ಕಟ್ತೀನಿ ಅಂತಂದ್ರೂ ಆ 4 ದಿನ ಅವ್ರು ವಾಪಸ್ ಕೊಡ್ತಾರೆ ನಮ್ಮ ಮಗುಗೆ. ಹಾಂ, ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ನಾವು ಬಂದು ಅಲ್ಲ, ನಾವು ಇಲ್ಲಿ ಬಂದು ನಿಂತಿದ್ದೀವಿ, ಬನ್ರಿ ಮಾತಾಡ್ರಿ ಅಂತ. ಈಗ ಮಾತಾಡಲಿಲ್ಲ ಅಂತಂದ್ರೂ ಏನು ಅರ್ಥ? ಸರ್, ಇವಾಗ ಮುಂದೆ ಏನು ನಿರ್ಧಾರ ಮಾಡ್ತೀರಾ? ಮುಂದೆ ನಾವು ಏನ್ ಮಾಡ್ಬೇಕಂತಂದ್ರೆ ಇದು ಒಂದ್ ಸ್ವಲ್ಪ ಉಗ್ರ ಹೋರಾಟಕ್ಕೆ ಮಾಡ್ಬೇಕಂತಾನೆ ಮಾಡ್ತಾ ಇದೀವಿ. ಸ್ಕೂಲ್ ಒಂದು ಯೋಚನೆ ಮಾಡ್ತಾ ಇದೀವಿ ಮೇಡಮ್, ಆದ್ರೆ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಆತರ ಯೋಚನೆ ಮಾಡ್ತಾ ಇಲ್ಲ. ನಮ್ ಸ್ಕೂಲ್ ಅಪ್ಪ ನಮ್ ಮಕ್ಳು ಓದ್ತಾ ಇದಾರೆ, ಆತರ ಇದ್ ಮಾಡ್ಬಾರ್ದು, ನಮ್ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅವ್ರು. ಟಿ ಸಿ ಕೊಟ್ರೆ ನಾವು ಹೋಗ್ತೀವಿ, ನಾವು ಬೇಡ, ನಮ್ಗೆ ಫೀ ಕಟ್ಟೋದು ಬೇಡ, ಈ ಶಾಲೆನೂ ಬೇಡ, ರಾಜಾಜಿನಗರ ಚೈತನ್ಯ ಏನು ಬೇಡ, ನಾವು ಹೋಗ್ಬಿಡ್ತೀವಿ, ನಾವು ನಮ್ಮ ಬೇರೆ ಸ್ಕೂಲಿಗೆ. ಮೇಡಮ್, ಇದು ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ, ಆಯ್ತಾ? ಪ್ರಿನ್ಸಿಪಲ್ ಅಟ್ಲೀಸ್ಟ್ ಪ್ರೆಸೆಂಟ್ ಇದ್ದಾರ ಡೈಲಿ? ಅದು ಇಲ್ಲ, ಆಯ್ತಾ? ಸೋಮವಾರ ಬಂದಾಗ ಬುಧವಾರ ಬನ್ನಿ ಅಂತಾರೆ, ಬುಧವಾರ ಬಂದಾಗ ಇವತ್ತು ಬನ್ನಿ ಅಂತಾರೆ. ಇವತ್ತು ಬಂದ್ರು ಇಷ್ಟೊತ್ತವರೆಗೂ ವೇಟ್ ಮಾಡೋದು ಪ್ರಿನ್ಸಿಪಲ್ ಕೂಡ ಇಲ್ಲ. ಒಂದು ಸರ್, ಇವಾಗ ಆನ್ಲೈನ್ ಐಡಿ ಬ್ಲಾಕ್ ಮಾಡಿ ಎಷ್ಟು ದಿನ ಆಯ್ತು? 5 ಮಂತ್ಸ್ ನನ್ನ, ಎಸ್ಪೆಷಲಿ ನಂದು 5 ಮಂತ್ಸ್, ಸಾಕಷ್ಟು ಒಂದು 3 ಮಂತ್ಸ್ ಇದೆ, ಕೆಲವೊಬ್ಬರದ್ದು 15 ದಿನ ಇದೆ, ಈ ತರ ಒಬ್ಬೊಬ್ಬರದ್ದು ಒಂದೊಂದರ ಇದೆ. ಮೇಡಮ್, ಇನಿಷಿಯಲಿ ನಾವು ಫೀಸು ಬಗ್ಗೆ ಇನ್ನೂ ಏನೂ ಡಿಸೈಡ್ ಆಗಿರಲಿಲ್ಲ. ಸ್ಟಾರ್ಟಿಂಗ್ ಪ್ರಿನ್ಸಿಪಲ್ ನಮಗೆ ಫಸ್ಟ್ ಇನಿಷಿಯಲ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ಹೇಳಿದಾಗ ದೇ ದೆಮ್ಸೆಲ್ ರಿಕ್ವೆಸ್ಟೆಡ್, ನಿಮ್ಮ ಮನೆಯಲ್ಲಿ ಮಕ್ಕಳು ಸುಮ್ಮನೆ ಕೂತಿರ್ತಾರೆ, ನೀವೇ ಆನ್ಲೈನ್ ಸೇರಿಸಿ, ನೀವು ಸೇರಿಸಿ ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಇದಾಗತ್ತೆ ಅಂತೇಳ್ಬಿಟ್ಟು. ಮೇಡಮ್, ಫಾರ್ ದಟ್ ನಾವು ಲ್ಯಾಪ್ಟಾಪ್ ತೊಗೊಂಡ್ವಿ, ಮೊಬೈಲ್ಗಳು ತೊಗೊಂಡ್ವಿ, ಇಂಟರ್ನೆಟ್ ಕನೆಕ್ಷನ್ ತೊಗೊಂಡ್ವಿ, ವಿಚ್ ಇಸ್ ನಾಟ್ ನೆಸೆಸರಿ ಫಾರ್ ಅಸ್. ಓಕೆ, ಸೊ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ನಾವು EMI ಕಟ್ತೀವಿ ಲ್ಯಾಪ್ಟಾಪ್ಗೋಸ್ಕರ, ಇಂಟರ್ನೆಟ್ಗೋಸ್ಕರ ನಾವು ಅದಕ್ಕೂ ದುಡ್ಡು ಕೊಡ್ತೀವಿ. ಸರ್, ಒಂದು 3,000 ರುಪೀಸ್ ಐ ಆಮ್ ಪೇಯಿಂಗ್ ಆಸ್ ಎನ್ EMI ಫಾರ್ ಲ್ಯಾಪ್ಟಾಪ್. ಅವ್ರು ವಾಪಸ್ ಕೊಡ್ತಾರೆ ಇದು? ಸರ್, ಇವಾಗ ಫಸ್ಟ್ ಟರ್ಮ್ ಕಟ್ಟಿದ್ದೀರಾ ಅಲ್ವಾ, ಈಗ ಸೆಕೆಂಡ್ ಟರ್ಮಿಗೆ ಡಿಮ್ಯಾಂಡ್? ಇಲ್ಲ ಮೇಡಮ್, ಫಸ್ಟ್ ಟರ್ಮ್ ಕಟ್ಟಿಲ್ಲ. ಇಲ್ಲ ಮೇಡಮ್, ಫಸ್ಟ್ ಟರ್ಮ್ ಕಟ್ಟಿರೋದು ಅಲ್ಲ, ಫಸ್ಟ್ ಮಾಡಿದ್ರೆ ಫಸ್ಟ್ ಟೈಮ್ ಕಟ್ಟಿದ್ದೀವಿ, ಸೆಕೆಂಡ್ ಟೈಮ್ ಕೂಡ ಡಿಮ್ಯಾಂಡ್ ಮಾಡ್ತಾರೆ ಮೇಡಮ್. ಅದರ ಡಿಮ್ಯಾಂಡ್ ಫಸ್ಟ್ ಟರ್ಮ್ ಕಟ್ಟಿದ್ರೆ ಅಂದ್ರೆ ಯಾರು ಕಟ್ಟಿಲ್ವೋ ಅವ್ರಿಗೆ ಫಸ್ಟ್ ಟರ್ಮ್ ಕಟ್ಟಿ ಅಂತಾರೆ. ಫಸ್ಟ್ ಟರ್ಮ್ ಕಟ್ಟಿರೋರ್ಗೆ ಏನ್ ಮಾಡ್ತಾರೆ, ಸೆಕೆಂಡ್ ಟರ್ಮ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ಒಂದು ಡೋಂಟ್ ಹ್ಯಾವ್ ಕ್ಲಿಯರಿಟಿ ಅಬೌಟ್ ವಾಟ್ ದೇ ವಾಂಟ್ ಆಕ್ಚುಲಿ. ಆ ಥರ ಪ್ರಾಬ್ಲಮ್ ಆಗ್ತೀವಿ ನಾವು. ಇವಾಗ ನಾವು ಸುಮಾರು ಜನ ಅದರಲ್ಲಿ ನಾವು ಆಲ್ಮೋಸ್ಟ್ 50% ಫೀಸ್ ಪೇ ಮಾಡ್ಬಿಟ್ಟಿದ್ದೀವಿ. ಆಸ್ ಪರ್ ಗೌರ್ಮೆಂಟ್ ರೂಲು ನಾವು 50% ಫೀಸ್ ಆಲ್ಮೋಸ್ಟ್ ಪೇ ಮಾಡಿದ್ದೀವಿ. ಸೊ ಎಕ್ಸಾಂಪಲ್, ಅವ್ರ ಸ್ಕೂಲು ಪ್ರತಿ ವರ್ಷ ಸ್ಟ್ರಕ್ಚರ್ ಆಲ್ಮೋಸ್ಟ್ 70,000 ಇದೆ ಅನ್ಕೊಳ್ಳಿ, ಐ ಹ್ಯಾವ್ ಪೇಡ್ 30,000 ರುಪೀಸ್. ಬಟ್ ಆದರೂ ನನ್ನ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ತೆಗ್ದಿದ್ದಾರೆ ಮೇಡಮ್. ಏನು ನಿಮ್ಮ ಮಗದ ಪ್ರಾಬ್ಲಮ್? ನಮ್ಮ ಮಗುದು ಸೇಮ್ ಪ್ರಾಬ್ಲಮ್ ಮ್ಯಾಮ್, 2 ಮಕ್ಕಳಿದ್ದಾರೆ, ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಬಟ್ ಫೀಸ್ ಕಟ್ಟಿಲ್ಲ ಅಂತಂದರೆ ಎಕ್ಸಾಮಿಂದ ಕೂರಕ್ಕೆ ಬಿಡೋದಿಲ್ಲ, ಈ ಥರನೇ ಟಾರ್ಚರ್ ಕೊಡ್ತಿದ್ದಾರೆ. ಬಟ್ ಇಂತಿಷ್ಟೇ ಫೀಸ್ ಅಂತ ಫಿಕ್ಸ್ ಮಾಡಬೇಕು, ಬರೀ ಆನ್ಲೈನ್ ಕ್ಲಾಸ್ಗೆ ಮಾತ್ರ ಫಿಕ್ಸ್ ಫೀಸ್ ತೊಗೊಳ್ಳಿ, ಬೇರೆ ಎಲ್ಲದಕ್ಕೆ ಏನಕ್ಕೆ ತೊಗೊಳ್ತಾರೆ ಫೀಸು? ನಮ್ಮ ಮಕ್ಕಳು ಕೇರ್ ತೊಗೊಳ್ತಿರೋದು ನಾವು, ಮೊಬೈಲ್ ನಮ್ಮದು, ಲ್ಯಾಪ್ಟಾಪ್ ನಮ್ಮ, ಇಂಟರ್ನೆಟ್ ನಮ್ಮದು, ಎಲ್ಲ ನೋಡ್ಕೊಳ್ತಿರೋರು ನಾವು. ಬರೀ ಅವರು ಒಂದು ಇದು ಮಾಡಿಬಿಟ್ರೆ, ಆನ್ಲೈನ್ ಕ್ಲಾಸ್ ನಡೆಸಿಬಿಟ್ರೆ ಅಷ್ಟೇ, ಅದಕ್ಕೆ ನಾವು ಯಾಕೆ ಫುಲ್ ಟೈಮ್ ಫೀಸ್ ಕಟ್ಟಬೇಕು ಅದನ್ನು ನಾವು ಕೇಳ್ತಾ ಇದ್ದೀವಿ ಮ್ಯಾಮ್. ಆನ್ಲೈನ್ ಕ್ಲಾಸ್ ಇದೆ, ಅದು 40 ಮಿನಿಟ್ಸ್ ಒಳಗಡೆ ಪಾಠ ಮಾಡ್ತಾರೆ. ಮೊನ್ನೆ ನನ್ನ ಮಗನ ಕಂಪ್ಯೂಟರ್ಗೆ 3 ಲೆಸನ್ ಮಾಡಿದ್ದಾರೆ 40 ಮಿನಿಟ್ಸಲ್ಲಿ. ಮೇಡಮ್, ನಮಗೂ ತುಂಬಾನೇ ಕಷ್ಟ ಇದೆ, ಆನ್ಲೈನ್ ಫೀಸ್ ಕಟ್ಟಲೇಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಇವಾಗ 20 ಡೇಸ್ ಆಗಿದೆ ರಿಮೂವ್ ಮಾಡಿ, ಇವಾಗ ನೆಕ್ಸ್ಟ್ ಅದು ಎಜುಕೇಷನ್ ಮತ್ತೆ ನಮ್ಗೆ ವಾಪಸ್ ಬರಲ್ಲ. ಇವಾಗ ಫೀಸ್ ಬೇಕಂದ್ರೆ ಇವತ್ತಲ್ಲ ನಾಳೆ ನೆಕ್ಸ್ಟ್ ಮಂತ್ ಕಟ್ಬೋದು ನಾವು. ಅವ್ರು ಕರೆಸಿ ಕುಂಡ್ರಿಸಿ ಮಾತಾಡಿಸಿ ಏನಾದರೂ ಮಾಡಿದ್ರೆ ನಾವು ಏನೋ ಮುಂದಕ್ಕೆ ಹೋಗ್ಬೋದು, ನಮಗೂ ಕಷ್ಟ ಇದೆ, ಬಾಡಿಗೆಗೂ ಸಹ ಕಟ್ಟಕ್ಕೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ಇಷ್ಟು ದಿವಸದಿಂದ ನಾವು ಕಟ್ತಿದ್ವಲ್ಲ, ಇವಾಗ ಸ್ವಲ್ಪ ಅವ್ರು ಕೊಡಬೇಕಲ್ವ ನಮಗೆ ಟೈಮು, ಅದನ್ನು ಕೊಡ್ತಾ ಇಲ್ಲ ನಮಗೆ. ಸೊ ಹಂಗಾಗಿ ನಮಗೆ ಪ್ರಾಬ್ಲಮ್ ಆಗಿದೆ.
ಅವ್ರು ಬಂದು ನಮಗೆ ರೆಸ್ಪಾನ್ಸ್ ಮಾಡಬೇಕು. ಒಟ್ಟಾರೆ ವಿಜಯ್, ಇಲ್ಲಿರ್ತಕ್ಕಂಥ ಪೋಷಕರು ಬೆಳಿಗ್ಗೆ 10 ಗಂಟೆಯಿಂದಲೇ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಯಾರು ಕೂಡ ಇಲ್ಲಿರ್ತಕ್ಕಂಥ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಇಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿ ವರ್ಗದವರು ಇರ್ಬೋದು, ಯಾರು ಕೂಡ ಇವರನ್ನು ಕರೆದು ಮಾತನಾಡಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಪೋಷಕರ ಆಗ್ರಹ ಒಂದೇ ಒಂದು, ಸರ್ಕಾರ ಈ ಫೀಸ್ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀಡಲಿ, ಅನಂತರದಲ್ಲಿ ನಾವು ಫೀಸ್ಗಳನ್ನ ತುಂಬುತ್ತೇವೆ. ಅದಕ್ಕೆ ಬದಲಾಗಿ ಈಗ ಒಂದು ಆನ್ಲೈನ್ ಐಡಿಯನ್ನು ಬ್ಲಾಕ್ ಮಾಡಿರೋದು ನಿಜಕ್ಕೂ ಕೂಡ ಮನುಷ್ಯತ್ವ ಅಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಅರುಣ ಮಾಹಿತಿಗಾಗಿ. ಸೊ ಪೋಷಕರು ಈ ರೀತಿಯಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಶಾಲೆಯ ಆಡಳಿತ ಮಂಡಳಿಗೇನೆ ಕ್ಲಾರಿಟಿ ಇಲ್ಲ. ಮೊದಲನೇ ಕಂತನ್ನು ಕಟ್ಟಿರೋರಿಗೆ ಎರಡನೇ ಕಂತು ಕೇಳ್ತಾ ಇದ್ದಾರೆ, ಫೀಸನ್ನೇ ಕಟ್ಟಿಲ್ದಿದ್ದವ್ರಿಗೆ ಮೊದಲನೇ ಕಂತು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಬಹುತೇಕ 50% ಫೀಸ್ ಕಟ್ಟಿದ್ದೀವಿ, ಆದರೂ ಕೂಡ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ ಕೊಡ್ತಾ ಇಲ್ಲ, ಅವರನ್ನು ಆನ್ಲೈನ್ ಕ್ಲಾಸ್ಗಳಿಂದ ಹೊರಗಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿತ ಕಲಬುರಗಿಯಲ್ಲಿ ಸಹ ಖಾಸಗಿ ಶಾಲೆಗಳಿಂದ ಹಣ ವಸೂಲಿ ಕಾರ್ಯಕ್ರಮ, ಫೀಸ್ ಕಟ್ಟಿಲ್ಲ ಅಂತ, ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಅಂತ ಪೋಷಕರಿಗೆ ಮೆಸೇಜ್ ಬರ್ತಾ ಇದೆ. ಕಲಬುರಗಿ ನಗರದ ಶಾಲಾ ಆಡಳಿತ ಮಂಡಳಿ ಈ ರೀತಿ ಹಣ ವಸೂಲಿಗೆ ಮುಂದಾಗಿರೋದು. ಜನವರಿ 20ರವರೆಗೆ ಮೊದಲ ಅವಧಿಯ ಶುಲ್ಕವನ್ನು ಕಟ್ಟಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಣ ಕಟ್ಟಿಲ್ಲ ಅಂತ ಹೇಳಿದ್ರೆ ತರಗತಿಗೆ ಮಕ್ಕಳಿಗೆ ಅವಕಾಶ ಇಲ್ಲ ಅಂತ ಮೆಸೇಜಲ್ಲಿ ಸ್ಪಷ್ಟವಾಗಿ ಪೋಷಕರಿಗೆ ಸಂದೇಶ ರವಾನಿಸಿದ್ದಾರೆ. ಆಡಳಿತ ಮಂಡಳಿಯ ವಾಟ್ಸಪ್ ಮೆಸೇಜ್ನಿಂದ ಈಗ ಬಡ ಪೋಷಕರು ನಿಜಕ್ಕೂ ಕಂಗೆಟ್ಟು ಹೋಗಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಾ ಯಾವುದೇ ರೀತಿಯ ಮೆಸೇಜ್ಗಳು ಕಲಬುರಗಿಯಲ್ಲಿ ಪೋಷಕರಿಗೆ ಹೋಗಿದೆ ಅನ್ನುವಂಥದ್ದನ್ನು. ಮೊದಲನೇ ಅವಧಿಯ ಶುಲ್ಕವನ್ನು ಪೂರ್ತಿಯಾಗಿ ಕಟ್ಟದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಜನವರಿ 20ರಿಂದ ವರ್ಗಗಳಲ್ಲಿ ಕುಳಿತುಕೊಳ್ಳೋದಕ್ಕೆ ಅನುಮತಿ ಇಲ್ಲ ಅಂತ ಮೆಸೇಜ್ಗಳು ಹೋಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಪ್ರವೀಣ್ ರೆಡ್ಡಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್ ರೆಡ್ಡಿ, ಕಲಬುರಗಿಯಲ್ಲೂ ಅದೇ ಕತೆ, ಅಂದರೆ ಸಚಿವರೇ ಒಮ್ಮೆ ಹೇಳಿದ್ರು ಈ ರೀತಿ ಮಾಡೋ ಹಾಗಿಲ್ಲ, ಎಚ್ಚರಿಕೆ ಕೊಟ್ಟಿದ್ದೀವಿ ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ಅಂತ. ಏನಾಯಿತು ಸಚಿವರ ಎಚ್ಚರಿಕೆಗೆ? ಕವಡೆ ಕಾಸಿನ ಕಿಮ್ಮತ್ತು ಇದ ಕಾಣ್ತಿಲ್ಲ ಅಲ್ಲಿಗೆ. ವಿಜಯ್, ಸಚಿವರ ಒಂದು ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕಲಬುರಗಿಯಲ್ಲಿ ಇಲ್ಲಾನೇ ಅಂತ ಹೇಳ್ಬೋದು. ಯಾಕಂದ್ರೆ ಸಚಿವರು ಒಂದ್ ಕಡೆ ಹೇಳ್ತಾರೆ, ಫೀಸ್ ವಿಷಯದಲ್ಲಿ ಯಾವುದೇ ಪೋಷಕರಿಗೂ ಕೂಡ ಆಡಳಿತ ಮಂಡಳಿಯವರು ಒತ್ತಡ ಹಾಕಬಾರ್ದು ಅತ್ರ. ಆದ್ರೆ ಕಲಬುರಗಿಯಲ್ಲಿ ಬಹುತೇಕ ಶಾಲೆಗಳು, ಕೇವಲ ಒಂದೆರಡು ಶಾಲೆಗಳಂತ ಅಷ್ಟೇ ಅಲ್ಲ, ಎಲ್ಲಿ ಇರುವಂತಹ ಎಲ್ಲಾ ಖಾಸಗಿ ಶಾಲೆಗಳು ಈಗಾಗಲೇ ಪೋಷಕರಿಗೆ ಮೆಸೇಜ್ ಕಳಿಸ್ತಾ ಇದೆ, ನೀವು ಒಂದು ವೇಳೆ ಫೀಸ್ ಅನ್ನು ಕಟ್ಟದೆ ಹೋದ್ರೆ ನಿಮ್ಮ ಮಕ್ಕಳನ್ನು ಈಗಾಗಲೇ ಡ್ರಾಪ್ ಔಟ್ ಮಾಡಲಾಗುವುದು ಅಂತ ಹೇಳಿ ಈಗಾಗಲೇ ಕೆಲ ಶಾಲೆಗಳಂತೂ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಜನವರಿ 20ರವರೆಗೆ ಅಂದ್ರೆ ಈ 8 ದಿನಗಳ ಹಿಂದೆ ಒಂದು ಮೆಸೇಜ್ ಕೂಡ ಹಾಕಿದ್ದು, ಒಂದು ವೇಳೆ ನೀವು ಏನಾದರೂ ಮಕ್ಕಳ ಒಂದು ಫೀ ಕಟ್ಟದೆ ಹೋದ್ರೆ ಆ ಒಂದು ಮಕ್ಕಳನ್ನು ಈ ಜನವರಿ 20 ಅಂದ್ರೆ ಈ ಕಳೆದ 8 ದಿನಗಳ ಹಿಂದೆ ಒಂದು ಶಾಲೆಗಳಿಗೆ ಅನುವು ಮಾಡಿಕೊಡಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಪೋಷಕರಿಗೆ ಈ ರೀತಿಯಾಗಿ ಹಣ ಕೊಡುವಂತೆ ಈಗಾಗಲೇ ಶಾಲೆಯ ಆಡಳಿತ ಮಂಡಳಿಯವರು ಪದೇ ಪದೇ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಶಿಕ್ಷಣ ಸಚಿವರು ಇಲ್ಲಿವರೆಗೂ ಕೂಡ ಖಡಕ್ ಆಗಿ ಯಾಕೆ ಆ ಒಂದು ಆಡಳಿತ ಮಂಡಳಿಗಳ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಪೋಷಕರ ಮಾತಾಗಿದೆ. ಯಾಕಂದ್ರೆ ಪೋಷಕರು ಕೂಡ ಒಂದು ಸಂಕಟಕ್ಕೆ ಒಳಗಾಗಿದ್ದಾರೆ ವಿಜಯ್. ಯಾಕಂದ್ರೆ ಒಂದ್ ವೇಳೆ ನಾವೇನಾದ್ರೂ ಆ ಬಹಿರಂಗವಾಗಿಯೇ ಆ ಒಂದು ಶಾಲೆ ಆಡಳಿತ ಮಂಡಳಿ ವಿರುದ್ಧ ತಿರುಗಿ ಬಿದ್ದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಆ ಒಂದು ಶಾಲೆಯಲ್ಲಿ ಕಲಿಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ಟಾರ್ಗೆಟ್ ಮಾಡ್ತೀನಿ ಅಂತ ಆ ಒಂದು ಕಾರಣಕ್ಕಾಗಿ ಅವರು ಎದುರುಗಡೆ ಬರ್ತಾ ಇಲ್ಲ, ಆದ್ರೆ ನಮ್ಗೆ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಗೆ ಮೆಸೇಜ್ ಬಂದಿದೆ, ಆದ್ರೆ ದಯಮಾಡಿ ನಮ್ಮ ಹೆಸರುಗಳನ್ನು ಹೇಳಬೇಡಿ ಅಂತಂದ್ರೆ, ಎಷ್ಟರ ಮಟ್ಟಿಗೆ ಶಾಲಾ ಆಡಳಿತ ಮಂಡಳಿಯವರ ಭಯಕ್ಕೆ ಪೋಷಕರು ಒಳಗಾಗಿದ್ದಾರೆ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿರುವಂತಹ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ನಮ್ಗೆ ಕಂಪ್ಲೇಂಟ್ ಬಂದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ. ಆದ್ರೆ ಹಲವು ಜನ ಪೋಷಕರು ಅವರ ಬಳಿ ಕಂಪ್ಲೇಂಟ್ ಹೇಳಿದ್ರು ಕೂಡ ಖಾಸಗಿ ಶಾಲಾ ಆಡಳಿತ ಮಂಡಳಿಗೆ ಒಂದು ಒತ್ತಡಕ್ಕೆ ಮಾಡಿದಂತಹ ಈ ಒಂದು ಇಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಹೀಗಾಗಿ ಕರೋನಾದಂತಹ ಸಂಕಷ್ಟದಿಂದ ಕಂಗೆಟ್ಟಂತಹ ಪೋಷಕರು ಈಗ ಸಾಲ ಸೂಲ ಮಾಡಿ ತಮ್ಮ ಮಕ್ಕಳ ಫೀಸ್ ಕಟ್ಟುವಂತಹ ಪರಿಸ್ಥಿತಿ ಸದ್ಯ ಕಲಬುರಗಿಯಲ್ಲಿ ನಿರ್ಮಾಣವಾಗಿದೆ ವಿಜಯ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ಮಾಹಿತಿಗಾಗಿ. ಕಲಬುರಗಿಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಖಡಾಖಂಡಿತವಾಗಿ ಮಕ್ಕಳನ್ನ ಕಳಿಸ್ಲೇಬೇಡಿ, ನಾವು ಹೀಗೆ ಮನವಿ ಮಾಡ್ಕೊಳ್ತೀವಿ ನಿಮ್ಮ ಹತ್ರ. ಯಾಕಂದ್ರೆ ಮೊದಲ ಅವಧಿಯ ಶುಲ್ಕವನ್ನು ಪೂರ್ತಿಯಾಗಿ ಕಟ್ಟಿಲ್ಲ, ಹೀಗಾಗಿ ಕಳುಹಿಸೋದು ಬೇಡ ಅಂತ ಮೆಸೇಜ್ಗಳು ಹೋಗಿದೆ.